ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತು ಜೆ ಎಸ್ ಆರ್ ಮಂಡಿಯಲ್ಲಿ ತರಕಾರಿ ಏನು ರೇಟ್ ಹೋಗ್ತದೆ ತಿಳ್ಕೊಳ್ಳೋಣ ಬನ್ನಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ದಂಡ್ ಸೊಪ್ಪು ನೋಡಿದ್ರೆ ಕಟ್ಟಿಗೆ 12-13 ರೂಪಾಯಿ ಆಗ್ತದೆ. ಇನ್ನು ಸಬ್ಬಕ್ಕಿ ಸೊಪ್ಪು ನೋಡಿದ್ರೆ ಕಟ್ಟಿಗೆ 12-14 ರೂಪಾಯಿ ಆಗ್ತದೆ. ಇನ್ನು ಮೆಂತ್ಯ ಸೊಪ್ಪು ನೋಡಿದ್ರೆ ಕಟ್ಟಿಗೆ 7-8 ರೂಪಾಯಿ ತನಕ ಹೋಗ್ತದೆ. ಇನ್ನು ಕೊತ್ತಂಬರಿ ಸೊಪ್ಪು ನೋಡಿದ್ರೆ ಕಟ್ಟಿಗೆ 15-17 ರೂಪಾಯಿ ಆಗ್ತದೆ. ಇನ್ನು ಪುದೀನ ಸೊಪ್ಪು ನೋಡಿದ್ರೆ ಕಟ್ಟಿಗೆ 7-8 ರೂಪಾಯಿ ತನಕ ಹೋಗ್ತಿದೆ. ಹಾಗೆ ಕರಿಬೇವು ಸೊಪ್ಪು ನೋಡಿದ್ರೆ ಕಟ್ಟಿಗೆ 25-28 ರೂಪಾಯಿ ತನಕ ಹೋಗ್ತಿದೆ. ಸಂಕ್ರಾಂತಿ ಸೊಪ್ಪು ನೋಡಿದ್ರೆ ಕಟ್ಟಿಗೆ 12-13 ರೂಪಾಯಿ ಆಗ್ತದೆ. ಇನ್ನು ಪಾಲಕ್ ಸೊಪ್ಪು ನೋಡಿದ್ರೆ ಕಟ್ಟಿಗೆ 11-12 ರೂಪಾಯಿ ತನಕ ಹೋಗ್ತಿದೆ. ಮೈಸೂರು ಬದನೆಕಾಯಿ ನೋಡಿದ್ರೆ ಕೆಜಿಗೆ 25-30 ರೂಪಾಯಿ ತನಕ ಹೋಗ್ತದೆ. ಅವರೆಕಾಯಿ ನೋಡಿದ್ರೆ 30-35 ರೂಪಾಯಿ ತನಕ ಹೋಗ್ತಿದೆ. ಇನ್ನು ತೊಗರಿಕಾಯಿ ನೋಡಿದ್ರೆ ಇವತ್ತು ಮಾರ್ಕೆಟಿಗೆ ಬಂದಿಲ್ಲ. ನುಗ್ಗೆಕಾಯಿ ನೋಡಿದ್ರೆ ಕೆಜಿಗೆ 20-25 ರೂಪಾಯಿ ತನಕ ಹೋಗ್ತದೆ. ಇನ್ನು ಸೌತೆಕಾಯಿ ನೋಡಿದ್ರೆ ಮೂಟೆಗೆ 200-250 ರೂಪಾಯಿ ತನಕ ಹೋಗ್ತದೆ. ಹಾಗೆ ಎಲೆಕೋಸು ನೋಡಿದ್ರೆ ಮೂಟೆಗೆ 150-180 ರೂಪಾಯಿ ತನಕ ಹೋಗ್ತಿದೆ. ಕರಿ ಬದನೆಕಾಯಿ ನೋಡಿದ್ರೆ ಕೆಜಿಗೆ 20-25 ರೂಪಾಯಿ ಆಗ್ತದೆ. ಕುಂಬಳಕಾಯಿ ನೋಡಿದ್ರೆ ಕೆಜಿಗೆ 10-12 ರೂಪಾಯಿ ಆಗ್ತದೆ. ಹಾಗೆ ಗೋರಿಕಾಯಿ ನೋಡಿದ್ರೆ ಕೆಜಿಗೆ 35-40 ರೂಪಾಯಿ ತನಕ ಹೋಗ್ತಾಯಿದೆ ಇವತ್ತು ಚಿಂತಾಮಣಿಯಲ್ಲಿ. ಪಳಕಾಯಿ ನೋಡಿದ್ರೆ ಕೆಜಿಗೆ 15-18 ರೂಪಾಯಿ ತನಕ ಹೋಗ್ತದೆ. ಅಳಸಂದಿ ನೋಡಿದ್ರೆ ಕೆಜಿಗೆ 25-30 ರೂಪಾಯಿ ತನಕ ಹೋಗ್ತದೆ. ಇನ್ನು ಮೂಲಂಗಿ ನೋಡಿದ್ರೆ ಕೆಜಿಗೆ 10-12 ರೂಪಾಯಿ ಆಗ್ತದೆ. ರೇಟ್ ಸ್ವಲ್ಪ ಡೌನ್ ಇದೆ. ಹೂಕೋಸು ನೋಡಿದ್ರೆ ಮೂಟೆಗೆ 100 ರೂಪಾಯಿ ಆಗ್ತದೆ. ಇದು ಕೂಡ ರೇಟ್ ಸ್ವಲ್ಪ ಡೌನ್ ಇದೆ. ಇನ್ನು ಬಟಾಣಿ ನೋಡಿದ್ರೆ ಸ್ವಲ್ಪ ರೇಟ್ ಡೌನ್ ಆಗಿದೆ. ಕೆಜಿಗೆ 70 ರೂಪಾಯಿ ತನಕ ಹೋಗ್ತದೆ. ಚಿಕ್ಕಡ್ಕಾಯಿ ನೋಡಿದ್ರೆ ಕೆಜಿಗೆ 25-30 ರೂಪಾಯಿ ತನಕ ಹೋಗ್ತಿದೆ ಇವತ್ತು. ಇನ್ನು ಹಿರೇಕಾಯಿ ನೋಡಿದ್ರೆ ಕೆಜಿಗೆ 30-35. ಕ್ಯಾರೆಟ್ ನೋಡಿದ್ರೆ ರೇಟ್ ಹಾಗೆ ಇದೆ, ಕೆಜಿಗೆ 15-18 ರೂಪಾಯಿ ಆಗ್ತದೆ. ಇನ್ನು ನೋಕೋಲ್ ನೋಡಿದ್ರೆ ಕೆಜಿಗೆ 15-18 ರೂಪಾಯಿ ಹೋಗ್ತದೆ. ಇನ್ನು ಹುರುಳಿಕಾಯಿ ವೈಟ್ ಬೀನ್ಸ್ ನೋಡಿದ್ರೆ ಕೆಜಿಗೆ 60, ಬ್ಲ್ಯಾಕ್ ಬೀನ್ಸ್ ನೋಡಿದ್ರೆ ಕೆಜಿಗೆ 70-75 ರೂಪಾಯಿ ತನಕ ಹೋಗ್ತದೆ. ಇನ್ನು ಬದನೆಕಾಯಿ ನೋಡಿದ್ರೆ ಕೆಜಿಗೆ 25-30, ಬೆಂಡೆಕಾಯಿ ನೋಡಿದ್ರೆ ಕೆಜಿಗೆ 30-35 ರೂಪಾಯಿ ತನಕ ಹೋಗ್ತದೆ. ಇನ್ನು ಕ್ಯಾಪ್ಸಿಕಮ್ ನೋಡಿದ್ರೆ ರೇಟ್ ಸ್ವಲ್ಪ ಡೌನ್ ಇದೆ, ಕೆಜಿಗೆ 70-80 ರೂಪಾಯಿ ಹೋಗ್ತದೆ. ಹಸಿಮೆಣಸಿನ್ಕಾಯಿ ನೋಡಿದ್ರೆ ಕೆಜಿಗೆ 100 ರೂಪಾಯಿ ತನಕ ಹೋಗ್ತದೆ. ಬಜ್ಜಿ ಮೆಣಸಿನ್ಕಾಯಿ ನೋಡಿದ್ರೆ ಕೆಜಿಗೆ 60-70 ರೂಪಾಯಿ ತನಕ ಹೋಗ್ತದೆ. ಇನ್ನು ಹಾಗಲಕಾಯಿ ನೋಡಿದ್ರೆ ಕೆಜಿಗೆ 30-35. ಬೀಟ್ರೂಟ್ ನೋಡಿದ್ರೆ ಕೆಜಿಗೆ 10-12 ರೂಪಾಯಿ ಆಗ್ತದೆ. ಇನ್ನು ತೊಂಡೆಕಾಯಿ ನೋಡಿದ್ರೆ ಕೆಜಿಗೆ 35-40 ರೂಪಾಯಿ ತನಕ ಹೋಗ್ತದೆ ಇವತ್ತು. ಇನ್ನು ಬೂದ್ ಗುಂಬಳಕಾಯಿ ನೋಡಿದ್ರೆ ಕೆಜಿಗೆ 12-14 ರೂಪಾಯಿ ಹೋಗ್ತದೆ. ಶುಂಠಿ ಕೆಜಿಗೆ 60-65 ರೂಪಾಯಿ ತನಕ ಹೋಗ್ತದೆ. ಗಡ್ಡೆ ಗೆಣಸು ನೋಡಿದ್ರೆ ಕೆಜಿಗೆ 15-18 ರೂಪಾಯಿ ಹೋಗ್ತದೆ. ಇನ್ನು ಈರುಳ್ಳಿ ನೋಡಿದ್ರೆ 50 ಕೆಜಿ ಮೂಟೆ ಬಂದು 500-600 ರೂಪಾಯಿ ತನಕ ಹೋಗ್ತದೆ. ಇನ್ನು ಬೆಳ್ಳುಳ್ಳಿ ನೋಡಿದ್ರೆ 50 ಕೆಜಿ ಮೂಟೆ ಬಂದು 2,200-2,300 ರೂಪಾಯಿ ತನಕ ಹೋಗ್ತದೆ. ಇನ್ನು ಆಲೂಗಡ್ಡೆ ನೋಡಿದ್ರೆ 50 ಕೆಜಿ ಮೂಟೆ 300-400 ರೂಪಾಯಿ ಆಗ್ತದೆ. ಆಲೂಗಡ್ಡೆ ಸ್ವಲ್ಪ ರೇಟ್ ಡೌನ್ ಆಗಿಬಿಟ್ಟಿದೆ.